Hi guys, welcome to NS Creation 7 YouTube channel. Guys, nanna swagatisil gowda. Guys, ivondu vadadalli nanu nimge en telisikodana andre, neevu demo le nodidira alwa, ee reethi ondu trending DJ beatsing studies nodana, neevu kuda nimma ondu VN video editor application yav reethi create madkonbeku and the complete information ivondu vadadalli nanu nimge telisikodtane. Adakku munche neevu innu nam channel ge subscribe agilla andre kudle subscribe agi matte pakkadalli iruva button anna press maadi, nanu yavade ondu hosa video upload madidru nimge notification agi barutte. Guys, ivondu ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಸಿಗುತ್ತೆ, ಪ್ಲೇ ಸ್ಟೋರ್ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ನಂತರ ಬಾಟಮ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನ್ಯೂ ಪ್ರಾಜೆಕ್ಟ್ ಅಂತ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲೆಫ್ಟ್ ಸೈಡ್ ವಿಡಿಯೋ ಆಪ್ಷನ್ ಮತ್ತು ರೈಟ್ ಸೈಡ್ ಫೋಟೋ ಆಪ್ಷನ್ ನಿಮಗೆ ಸಿಗುತ್ತೆ. ನೀವು ಯಾರ ಒಂದು ಪಿಕ್ಚರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೆ, ಆ ಪಿಕ್ಚರ್ಸ್ಗಳು ಯಾವ ಒಂದು ಫೋಲ್ಡರ್ಲಿದೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಟಾಪಲ್ಲಿ ಆರೋ ಮಾರ್ಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದೆ ಅಂದರೆ ಫೋಲ್ಡರ್ ಆಪ್ಷನ್ಸ್ ನಿಮಗೆ ಸಿಗುತ್ತೆ, ಅಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಂತರ ಫೋಟೋಸ್ ಆ್ಯಡ್ ಮಾಡ್ಕೊಂಡು ನಂತರ ಫೈನಲಲ್ಲಿ ಒಂದು ಬ್ಲಾಕ್ ಸ್ಕ್ರೀನ್ ಇರುತ್ತೆ, ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಡಿಲೀಟ್ ಆಗಿರುತ್ತೆ. ನಂತರ ಟಾಪಲ್ಲಿ ಒರಿಜಿನಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಬೇಕಾದಂಥ ಒಂದು ರೇಷ್ಯೋನ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ನಲ್ಲಿ ಫುಲ್ ಸ್ಕ್ರೀನ್ ಶೋ 9:16 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ನಡೋಕ್ಕಾಗತ್ತೆ, ಮತ್ತೆ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಫೋಟೋ ಪಕ್ಕದಲ್ಲಿ ವಿಡಿಯೋ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಅಂದರೆ ವಿಡಿಯೋ ಅವ್ರ ಫೋಟೋ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, 6 ಸೆಕೆಂಡ್ ಇರುತ್ತೆ. ಈ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಮತ್ತು ಇಲ್ಲಿ ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು 6 ಸೆಕೆಂಡ್ ಈ ಒಂದು ವಿಡಿಯೋ ಇರುತ್ತೆ. ನಂತರ ನೀವು ಆ್ಯಡ್ ಮಾಡಿರುವಂಥ ಪಿಕ್ಚರ್ಸ್ಗಳೇನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ. ನಂತರ ಅಲ್ಲಿ ನೀವು ಏನಾಗುತ್ತೆ, ಮತ್ತೆ ಅಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಒಂದು ಪ್ಲಸ್ ಮಾರ್ಕ್ ಇರುತ್ತಲ್ವಾ, ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ವಿಡಿಯೋ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಬ್ಲಾಕ್ ಸ್ಕ್ರೀನ್ ವಿಡಿಯೋ ಕೊಡ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿ ನೀವು ನಡೋಕ್ಕಾಗತ್ತೆ ಅಂದರೆ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಬಾಟಮಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಎಕ್ಸ್ಟ್ರಾಕ್ಟು ಆಡಿಯೋ ಅಂತ ಇರುತ್ತೆ, ಎಕ್ಸ್ಟ್ರಾಕ್ಟು ಆಡಿಯೋ ಮೇಲೆ ನೀವು ನಡೋಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲೇನಾಗುತ್ತೆ ಅಂತಂದರೆ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಈ ಒಂದು ವಿಡಿಯೋ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತಲ್ಲ, ಈ ಒಂದು ಬ್ಲಾಕ್ ಸ್ಕ್ರೀನ್ ವಿಡಿಯೋನ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಬ್ಲಾಕ್ ಸ್ಕ್ರೀನ್ ವಿಡಿಯೋನ ಡಿಲೀಟ್ ಮಾಡ್ಕೊಂಡು ನಂತರ ಈ ಒಂದು ವಿಡಿಯೋ ಮತ್ತು ಫೋಟೋ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿಗೆ ನಿಲ್ಲಿಸ್ಕೊಂಡು ಆಡಿಯೋ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ನಂತರ ನಿಮಗೆ ಬೀಟ್ಸ್ ಅಂತ ಒಂದು ಫ್ಲಾಕ್ ಸಿಂಬಲ್ ಕಾಣಿಸುತ್ತಲ್ವ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡೋಕ್ಕಾಗತ್ತೆ ಅಂತ ಅಂದರೆ ಇಲ್ಲಿ ಟೈಮಿಂಗ್ಸ್ನ ನೋಡ್ಕೊಬೇಕಾಗತ್ತೆ, ಸೆಂಟ್ರಿಗೆ ಕರೆಕ್ಟ್ಲಿ ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು 5.1ಗೆ ನಿಲ್ಲಿಸ್ಕೊಬೇಕಾಗತ್ತೆ, ಅಲ್ಲೊಂದು ಬೀಟ್ ಮಾರ್ಕ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತು ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ನ ನೀವು ನೋಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಬಂದು ಇಲ್ಲಿ ನೀವು ನೋಡ್ತಾ ಇರೋದು 5.8ಗೆ ಇರುತ್ತೆ, ಅಲ್ಲಿ ಒಂದು ಬೀಟ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಬ್ಯಾಕಿಗೆ ಮೂವ್ ಮಾಡ್ಕೊಬೇಕಾಗತ್ತೆ, ಮತ್ತೆ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ನ ನೀವು ನೋಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ 6.4ಗೆ ಒಂದು ಬೀಟ್ ಇರುತ್ತೆ, ಅಲ್ಲೊಂದು ನೀವು ಫ್ಲಾಗ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಸ್ವಲ್ಪ ಬ್ಯಾಕಿಗೆ ಮೂವ್ ಮಾಡ್ಕೊಬೇಕಾಗತ್ತೆ, ಮತ್ತೆ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಅಪ್ಲೈ ಮಾಡ್ಕೊಂಡು ನಂತರ ನೆಕ್ಸ್ಟ್ ಬೀಟ್ನ ನೀವು ನೋಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಬಂದು ಇಲ್ಲಿ 7.1ಗೆ ಇರುತ್ತೆ, ಅಲ್ಲೊಂದು ಬೀಟ್ ಮಾರ್ಕ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಬ್ಯಾಕಿಗೆ ಮೂವ್ ಮಾಡ್ಕೊಬೇಕಾಗತ್ತೆ, ಮತ್ತೆ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ನ ನೀವು ನೋಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಬಂದು ಇಲ್ಲಿ ನೀವು ನೋಡ್ತಾ ಇರೋದು 7.8ಗೆ ಇರುತ್ತೆ, ಅಲ್ಲೊಂದು ಬೀಟ್ನ ನೀವು ಬೀಟ್ ಮಾರ್ಕ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತೆ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇದು ಫೈನಲ್ ಬೀಟ್ ಮಾರ್ಕ್ ಆಗಿರುತ್ತೆ. ಇದು ಬಂದು 8.4ಗೆ ಇರುತ್ತೆ, 8.4ಗೆ ನೀವು ಏನಾಗುತ್ತೆ ಅಂತಂದರೆ ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಫೈನಲ್ ಆಗಿರುತ್ತೆ. ನಂತರ ನೀವು ಏನಾಗುತ್ತೆ, ಎಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಎನ್ಲೋಡ್ಸ್ ಮಾಡಬೇಕಾಗತ್ತೆ, ನಮಗೆ ಇಲ್ಲಿ ಬೀಟ್ ಮಾರ್ಕ್ ಶೋ ಆಗೋದಿಲ್ಲ ಕರೆಕ್ಟ್ಲಿ, ಅದಕ್ಕೋಸ್ಕರ ಫಸ್ಟ್ ಬೀಟ್ ಬಿಡಬೇಕಾಗತ್ತೆ. ಸೆಕೆಂಡ್ ಬೀಟ್ ಮಾರ್ಕ್ ಇರುತ್ತಲ್ಲ ಅಲ್ಲಿಗೆ ನಿಲ್ಲಿಸ್ಕೊಂಡು ಪಿಕ್ಚರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಡ್ಯೂರೇಷನ್ನ ಕಡಿಮೆ ಮಾಡಬೇಕಾಗತ್ತೆ ಈ ರೀತಿ. ನಂತರ ಸೆಕೆಂಡ್ ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಬೇಕಾಗತ್ತೆ. ಸೆಕೆಂಡ್ ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಂಡು ಸೇಮ್ ಡ್ಯೂರೇಷನ್ ನೀವು ನೋಡೋಕ್ಕಾಗತ್ತೆ ಅಂದರೆ ಆ ಒಂದು ಸೆಕೆಂಡ್ ಪಿಕ್ಚರ್ ಡ್ಯೂರೇಷನ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಮತ್ತು ಥರ್ಡ್ ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಬೇಕಾಗತ್ತೆ. ಥರ್ಡ್ ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಂಡು ಥರ್ಡ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇಮ್ ಡ್ಯೂರೇಷನ್ ನೀವು ನೋಡೋಕ್ಕಾಗತ್ತೆ ಅಂದರೆ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಮತ್ತು ಫೋರ್ತ್ ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಆ ಒಂದು ಫೋರ್ತ್ ಪಿಕ್ಚರ್ ಡ್ಯೂರೇಷನ್ ನೀವು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಮತ್ತು ಅಲ್ಲಿ ಫಿಫ್ತ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಫಿಫ್ತ್ ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಬೇಕಾಗತ್ತೆ. ಸೇಮ್ ಡ್ಯೂರೇಷನ್ ನೀವು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಮತ್ತು ಆಡಿಯೋ ಎಂಡಿಗೆ ನಿಲ್ಲಿಸ್ಕೊಂಡು ನೀವು ನೋಡೋಕ್ಕಾಗತ್ತೆ ಅಂತಂದರೆ ಲಾಸ್ಟ್ ಪಿಕ್ಚರ್ದು ಕೂಡ ಡ್ಯೂರೇಷನ್ ನೀವು ಕಡಿಮೆ ಇಟ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ಉಳ್ಕೊಂಡಿರುವಂಥ ಪಿಕ್ಚರ್ಸ್ಗಳನ್ನ ಈ ರೀತಿ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ಬೀಟ್ಸ್ಗೆ ತಕ್ಕಂತೆ ಫೋಟೋಸ್ಗಳು ನಮಗೆ ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕೆ ನಾವು ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಸ್ಟಾರ್ಟಿಂಗ್ ಫೋಟೋ ಇರುತ್ತಲ್ಲ,
ಸ್ಟಾರ್ಟಿಂಗ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಅಂತ ಇರುತ್ತಲ್ಲ ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಕಂಪ್ಲೀಟ್ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ರೀತಿ ಸ್ವೈಪ್ ಮಾಡಬೇಕಾಗತ್ತೆ. ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ ಫಸ್ಟ್ ಆಪ್ಷನ್, ಲಾಸ್ಟ್ ಆಪ್ಷನ್ ಇರುತ್ತೆ, ಶೇಕ್ ಇನ್ ಅಂತ ಇರುತ್ತಲ್ಲ, ಶೇಕ್ ಇನ್ ಎಫೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಟು ಆಲ್ ಅಂತ ಇರುತ್ತಲ್ಲ, ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ಪಿಕ್ಚರ್ಗೂ ಈ ಒಂದು ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗತ್ತೆ. ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಪಿಕ್ಚರ್ಸ್ಗೂ ಕೂಡ ಈ ಒಂದು ಶೇಕ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ, ಸ್ಟಾರ್ಟಿಂಗ್ ವೀಡಿಯೋಗೂ ಆ್ಯಡ್ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗತ್ತೆ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪ್ಲೀಟ್ಲಿ ಲೆಫ್ಟ್ ಸೈಡಿಗೆ ಮೂವ್ ಮಾಡ್ಕೊಂಡ್ರೆ ಅಂದರೆ ನನ್ನ ಅಂತ ಇರುತ್ತೆ, ನನ್ನ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ವೀಡಿಯೋನ ನೀವು ಪ್ಲೇ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟ್ರೆಂಡಿಂಗ್ ಬಿಟ್ಸಿಂಗ್ ಸ್ಟಡೀಸ್ ಕೂಡ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಇಟ್ಕೊಂಡು ಪ್ರತಿಯೊಂದು ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ಸ್ಟಡೀಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.